ಸ್ನೇಹಿತರೆ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ಮುಂಚೆಕ್ಕೆ ಬರ್ತಾರೆ ಬಿಜೆಪಿ ಮುಂಚೆಕ್ಕೆ ಅಂತ ಮಾಹಿತಿ ಕಾಂಗ್ರೆಸ್ ಮಾರ್ ಯಾರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎಲ್ಲ ಮೋದಿ ಬರೋದಕ್ಕೆ ಮುಂಚೆ ತುಂಬಾ ಜನ ಬೇರೆ ಬೇರೆ ಪ್ರಮುಖ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಇಂದ ಶಾಸಕರುಗಳು ಸಂಪರ್ಕದಲ್ಲಿದ್ದಾರೆ ನಾವೇ ಚರ್ಚೆ ಮಾಡ್ತಿದ್ವಿ ಯಾವ ಕ್ಷೇತ್ರದಲ್ಲಿ ಯಾರು ಬೇಕು ಏನು ಅಂತ ಯೋಚನೆ ಮಾಡ್ತೀವಿ ಸಾಮಾನ್ಯ ಕಾರ್ಯಕರ್ತರು ಯಾರು ಬಂದ್ರು ತಗೋತೀವಿ ಯೋಚನೆ ಬಲಿಯಾಗುವಂತ ರಾಷ್ಟ್ರೀಯ ಪಾರ್ಟಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ಪಾರ್ಟಿ ಯಾವುದೇ ಒತ್ತಡಕ್ಕೆ ಪಾರ್ಟಿ ಬಗ್ಗೆ ಪ್ರಶ್ನೆ ಇಲ್ಲ ನಮ್ಮ ಸಿದ್ಧಾಂತ ವಿಚಾರ ನರೇಂದ್ರ ಮೋದಿ ಅವರ ಆಡಳಿತ ಬೊಮ್ಮಾಯಿ ಅವರ ಸರ್ಕಾರದ ಯೋಜನೆಗಳನ್ನು ಯೋಚನೆ ಮಾಡಿ ಬರುವವರನ್ನು ಎಲ್ಲರನ್ನು ಸ್ವಾಗತಿಸುತ್ತೇವೆ ತುಂಬಾ ಜನ ಬೇರೆ ಬೇರೆ ಪ್ರಮುಖ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಇಂದ ಶಾಸಕರುಗಳು ಸಂಪರ್ಕದಲ್ಲಿದ್ದಾರೆ ನಾವೇ ಚರ್ಚೆ ಮಾಡ್ತಿದ್ವಿ ಯಾವ ಕ್ಷೇತ್ರದಲ್ಲಿ ಯಾರು ಬೇಕು ಏನು ಅಂತ ಯೋಚನೆ ಮಾಡ್ತೀವಿ ಸಾಮಾನ್ಯ ಕಾರ್ಯಕರ್ತರು ಯಾರು ಬಂದ್ರು ತಗೋತೀವಿ ತುಂಬಾ ಜನ ಇದ್ದಾರೆ ನೋಡೋಣ ಕಾತ್ ನೋಡಿ ಅವರಿಗೆ ಅದು ಅವರಿಗೆ ವೈಯಕ್ತಿಕವಾಗಿ ಬಿಟ್ಟಿರತಕ್ಕಂತ ವಿಷಯ ಪಕ್ಷೇತರ ಇದ್ದಾರೆ ಅವರು ಯೋಚನೆ ಮಾಡ್ತಾರೆ ನಾವು ಯಾವುದೇ ಒತ್ತಡಕ್ಕೆ ಬಲಿಯಾಗುವಂತ ರಾಷ್ಟ್ರೀಯ ಪಾರ್ಟಿ ಇವತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ಇರತಕ್ಕಂತ ಪಾರ್ಟಿ ಯಾವುದೇ ಒತ್ತಡಕ್ಕೆ ಪಾರ್ಟಿ ಬಗ್ಗುವಂತ ಪ್ರಶ್ನೆ ಇಲ್ಲ ನಮ್ಮ ಸಿದ್ಧಾಂತ ವಿಚಾರ ನರೇಂದ್ರ ಮೋದಿ ಅವರ ಆಡಳಿತ ಬೊಮ್ಮಾಯಿ ಅವರ ಸರ್ಕಾರದ ಯೋಜನೆಗಳನ್ನು ಯೋಚನೆ ಮಾಡಿ ಬರುವವರನ್ನು ಎಲ್ಲರನ್ನು ಸ್ವಾಗತಿಸುತ್ತೇವೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ರವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಕೆಲ ಶಾಸಕರು ನಮ್ಮ ಒಂದು ಸಂಪರ್ಕದಲ್ಲಿದ್ದಾರೆ ಹಾಗೂ ಬಿಜೆಪಿಗೆ ಬರಲು ಇಚ್ಛಿಸುತ್ತಿದ್ದಾರೆ ಎಂದು ನಳಿನ್ ಕುಮಾರ್ ಕಟೀಲ್ ಮಾಧ್ಯಮದವರೊಂದಿಗೆ ಹೇಳಿಕೊಂಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಮಾತ್ರವಲ್ಲದೆ ಎಂಎಲ್ಸಿ ರವಿಕುಮಾರ್ ರವರು ಸಹ ಇದೇ ರೀತಿ ಹೇಳಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ತೊರೆದು ಬಿಜೆಪಿಗೆ ಕೆಲವು ನಾಯಕರು ಬರಲಿದ್ದಾರೆ ಈ ಕುರಿತು ಸಮಯ ಸಂದರ್ಭ ಬಂದಾಗ ನಾನೇ ಹೇಳುತ್ತೇನೆ ಎಂದು ಎಂಎಲ್ಸಿ ರವಿಕುಮಾರ್ ಹೇಳಿದರು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಬಿಜೆಪಿ ನಾಯಕರು ಸೇರಿದ್ದು ಮುಂದೆಯೂ ಸೇರಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳುತ್ತಿರುತ್ತಾರೆ ಈ ಸಂಬಂಧ ರವಿಕುಮಾರ್ ಮಾತನಾಡಿ ಕೈ ನಾಯಕರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಹೇಳುತ್ತಲೇ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನಾಯಕರು ಬಂದು ಸೇರಿದ್ದಾರೆ ಹೇಳಲಿ ಎಂದು ಕೇಳಿದ್ದಾರೆ ಇನ್ನು ಸಚಿವ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರುವ ವಿಚಾರವಾಗಿ ಯಾದಗಿರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಎಂಎಲ್ಸಿ ರವಿಕುಮಾರ್ ಅವರು ಸೋಮಣ್ಣನವರು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವ ಮಾತು ಸುಳ್ಳು ಈಗಾಗಲೇ ಹಲವು ಕಡೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಸೋಮಣ್ಣನವರು ದೊಡ್ಡ ಪ್ರಮಾಣದಲ್ಲಿ ರೋಡ್ ಶೋ ಮಾಡಿದ್ದಾರೆ ಸೋಮಣ್ಣ ಅವರು ಪಾರ್ಟಿ ಬಿಡುವ ಪ್ರಶ್ನೆಯೇ ಇಲ್ಲ ಸೋಮಣ್ಣ ಅವರು ನಾವು ಸೇರಿ ಕಾಂಗ್ರೆಸ್ಸನ್ನು ಮನೆಗೆ ಕಳುಹಿಸುವುದು ಗ್ಯಾರಂಟಿ ಕಾಂಗ್ರೆಸ್ನವರು ಸೋಲಿನ ಭೀತಿಯಲ್ಲಿ ಊಹಾಪೋಹ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಬಿಜೆಪಿ ಸೇರ್ತಾರೆ ಎನ್ನುವ ವಿಚಾರವಾಗಿ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಎಂದು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಆಯ್ಕೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅವರು ಸಂಸದೆ ಆಗುವಾಗ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ವಿ ಈಗ ಅವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ಅವರ ಇಷ್ಟ ಎಂದು ಹೇಳಿದ್ದಾರೆ ಇದರ ಬಗೆಗಿನ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ